ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೆ ಮೊದಲನೇದಾಗಿ ಇವತ್ತು ಅವತಾರ ಪುರುಷ ಸಿನಿಮಾ ತೋರಿಸಿದ್ರು ಸುನಿ ಅವರು ಆ್ಯಂಡ್ ಪುಷ್ಕರ್ ಅವರು ನಿರ್ಮಾಣ ಮಾಡಿದ್ದಾರೆ. ವೆಲ್, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಚಿತ್ರ, ಒಂದು ಒಳ್ಳೆ ಪ್ರಯತ್ನ. ಆ್ಯಂಡ್ ಅಫ್ಕೋರ್ಸ್ ಶರಣ್ ಸರ್ ಬಗ್ಗೆ ನಾವು ಹೇಳುವಂಥದ್ದು ಏನಿಲ್ಲ, ಈಸ್ ಎನ್ ಅಮೇಝಿಂಗ್ ಪರ್ಫಾಮರ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವ್ರು ಡ್ಯಾನ್ಸಿಂಗ್ ಸ್ಕಿಲ್ಸ್ ನಾವೆಲ್ಲ ಕಲಿಬೇಕು ಅವ್ರನ್ನೆಲ್ಲ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಆಶಿಕಾ ಇಸ್ ಲುಕಿಂಗ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ತೋರಿಸಿದ್ದೀರ ಅವ್ರನ್ನ. ಆ್ಯಂಡ್ ಎಸ್, ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ, ಎಲ್ಲ ವೀಕ್ಷಕರಿಗೆ, ಯಾರ್ಯಾರು ನೋಡ್ತಿದ್ದೀರಿ, ದಯವಿಟ್ಟು ಬನ್ನಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಆ್ಯಂಡ್ ಎಸ್ಪೆಷಲಿ ಕನ್ನಡದ ಸಿನಿಮಾ, ದಯವಿಟ್ಟು ಬನ್ನಿ. ಎಲ್ಲರಿಗೂ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡಿ ಅಂಥದನ್ನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಥ್ಯಾಂಕ್ ಯು. ಸಂಭಾಷಣೆ ಅವರ ದೊಡ್ಡ ಶಕ್ತಿ. ಸಾಮಾನ್ಯವಾಗಿ ಒಂದು ಚಿತ್ರದಲ್ಲಿ ಒಬ್ಬ ನಾಯಕ ಅಂತಂದರೆ ಅವರನ್ನ ಇಷ್ಟಪಟ್ಟು ಅಥವಾ ಅವರು ಇದೇ ಜಾನರ್ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಸುನಿಲ್ ಅವರು ಒಂದು ಹೊಸ ಥರದ ಒಂದು ಜಾನರ್ನ ಈ ಸಿನಿಮಾದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಾನು ಹೇಳಿದೆ ಎಲ್ಲರೂ ಒಂಥರ ಹೊಸ ಅವತಾರದಲ್ಲಿ ಈ ಸಿನಿಮಾದಲ್ಲಿದ್ದಾರೆ ಅಂತ. ಶರಣ್ ಅವರಾಗಿರ್ಬೋದು, ಕಿಟ್ಟಿ ಅವರಾಗಿರ್ಬೋದು, ಭವ್ಯ ಆಗಿರ್ಬೋದು, ಹೀರೋಯಿನ್ನು ಎಲ್ಲರೂ ತುಂಬ ಮುದ್ದಾಗಿ ಕಾಣ್ತಾರೆ. ಈ ಅವತಾರನೇ ಒಂಥರ ಚೆನ್ನಾಗಿದೆ, ಒಳ್ಳೆಯ ಹಾಡುಗಳು, ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಪುಷ್ಕರ್ ಅವರು. ಅಂದರೆ ಪ್ರತಿಯೊಂದು ಸೀನಲ್ಲೂ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ. ಸಾಯಿ ಕುಮಾರ್ ಅಂಥವರು, ಸುಧಾರಾಣಿಯವರು, ಭವ್ಯ ಅವರು, ಆಶಿಕಾ ತುಂಬ ಮುದ್ದಾಗಿ ಕಾಣ್ತಾಳೆ. ಒಟ್ಟಾರೆ ಈ ಟೀಮ್ಗೆ ನಾನು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಈ ಥರ ಹೊಸ ಹೊಸ ಅವತಾರಗಳು ಕೊಡಲಿ, ಜನನ್ನ ಮನರಂಜಿಸಲಿ ಅಂತ ಕೇಳ್ಕೊಳ್ತೀನಿ. ಈ ಒಟ್ಟಾರೆ ಈ ಅವತಾರ ಪುರುಷದ ತಂಡಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳು. ಆಲ್ ದ ಬೆಸ್ಟ್ ತಂಡಕ್ಕೆ.